ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಒಂದು ತುಂಬಾ ಡಿಫ್ರೆಂಟಾದ, ತುಂಬ ಹೊಸದಾದ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಸ್ವತಃ ನಾನೇ ಇನ್ವೆಂಟ್ ಮಾಡಿರೋದು. ಸೊ ಈಗ ನನ್ನ ಮಗನಿಗೆ ಕ್ರಿಸ್ಮಸ್ ಹಾಲಿಡೇ ಇರೋದ್ರಿಂದ ಅವನ ಮನೆಯಲ್ಲೇ ಇರ್ತಾನೆ. ಡೈಲಿ ಸಂಜೆ ಹೊತ್ತು ಏನಾದರೂ ಕುರ್ಕಲ್ ತಿಂಡಿ ಬೇಕು ಅಂತ ಕೇಳ್ತಾ ಇರ್ತಾನೆ. ಆದರೆ ನನ್ನ ಪ್ರಯತ್ನ ಮಾತ್ರ ಯಾವಾಗಲೂ ಕುರ್ಕಲ್ ಜೊತೆಗೆ ಅವನಿಗೆ ಹೆಲ್ದಿಯಾದ ವೆಜ್ಜೀಸನ್ನು ಸಹ ತಿನ್ನಿಸ್ಬೇಕು ಅನ್ನೋದೇ ಆಗಿರುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಆ ಟೈಮ್ಗೆ ಇದ್ದಂತಹ ವಸ್ತುಗಳನ್ನು ಇಟ್ಕೊಂಡು ನಾನು ತಯಾರಿಸಿದಂತಹ ಈ ಒಂದು ರೆಸಿಪಿಯ ಹೆಸರನ್ನು ನಾನೇ ಇಟ್ಟಿರೋದು, ನಾನೇ ಕಂಡುಹಿಡಿದಿರೋದು ಈ ರೆಸಿಪಿಯನ್ನು. ಸೊ ಇದಕ್ಕೆ ನಾನು ಇಟ್ಟಿರುವಂತಹ ಹೆಸರು ಆಲೂ ಗೋಬಿ ಕ್ಯಾಪ್ಸಿ ಸ್ಟಿಕ್ ಅಂತ ಹೇಳಿ. ತುಂಬಾ ಈಸಿ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಸೊ ಇದನ್ನು ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು, ಬಟ್ ಸ್ಟಿಲ್ ನಾನು ಶೂಟ್ ಮಾಡೋಣ ಅಂತ ಹೇಳಿ ಎಲ್ಲ ವೀಡಿಯೋವನ್ನು ತೆಕ್ಕೊಂಡೆ. ಯಾಕೆಂತಂದರೆ ಚೆನ್ನಾಗಿ ಬಂದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ನಿಸ್ತು. ತಿಂದಮೇಲಂತೂ ಅವನಿಗೆ ಇಷ್ಟ ಆಗೋದಿರಲಿ, ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಅವನು ಸಹ ತುಂಬ ಎಂಜಾಯ್ ಮಾಡಿಕೊಂಡು ತಿಂದ. ಸೊ ನಿಮಗೂ ಸಹ ಈ ಒಂದು ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ನೀವು ಸಹ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೂ ಸಹ ಕೊಡಿ. ತುಂಬ ಈಸಿ ಮಾಡೋದು, ತುಂಬ ಕಷ್ಟ ಏನೂ ಅಲ್ಲ. ಸೊ ಹಾಗಾಗಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಇವತ್ತೇ ಸಂಜೆ ಕಾಫಿಗೆ ನೀವು ಇದನ್ನು ಟ್ರೈ ಮಾಡಬೇಕು, ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನನ್ನ ಮಗ ಕುರ್ಕಲನ್ನು ತಿನ್ನಬೇಕು ಅಂತ ಹೇಳಿದಾಗ ನನ್ನ ಮನೆಯಲ್ಲಿ ಆಗ ಇದ್ದಂತಹ ವೆಜಿಟೇಬಲ್ಸನ್ನು ಇಟ್ಕೊಂಡು ನಾನೇನಾದರೂ ಟ್ರೈ ಮಾಡಬೇಕು ಅಂತ ಇದ್ದೆ. ಸೊ ಕಾಲಿಫ್ಲವರ್ ಇತ್ತು ಅಂದರೆ ಗೋಬಿ ಅಂತ ಹೇಳ್ತಾರೆ, ಅಥವಾ ಹೂಕೋಸು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಕಟ್ ಮಾಡಿ ಅದರಲ್ಲಿ ಹುಳು ಏನಾದರೂ ಇದ್ದರೆ ಅಂತ ಹೇಳಿ ಕ್ಲೀನಾಗಿ ನೋಡಿದೆ, ಬಟ್ ಹುಳು ಏನೂ ಇರಲಿಲ್ಲ. ಆದ್ರೂ ಸ್ವಲ್ಪ ಅದು ಸೇಫರ್ ಸೈಡ್. ಇದನ್ನು ಕಟ್ ಮಾಡಿದ್ಮೇಲೆ ಇದನ್ನು ನೀರಿಗೆ ಉಪ್ಪು ಮತ್ತು ಅರಿಶಿನವನ್ನು ಹಾಕಿ ಚೆನ್ನಾಗಿ ಒಂದೆರಡು ಕುದಿ ಬರೋ ಥರ ಮಾಡಿ ಇಟ್ಕೋಬೇಕು. ಸೊ ಎಲ್ಲವನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ಸೊ ಮನೆಯಲ್ಲಿ ಇದ್ದಂತಹ ವಸ್ತುಗಳನ್ನೇ ನಾವು ಇಟ್ಕೊಂಡು ಮಾಡಿದ್ರೆ ನಮಗೂ ಸಹ ಓಕೆ, ವೆಜಿಟೇಬಲ್ಸ್ ತಿನ್ನಿಸಿದ್ವಿ ಅನ್ನೋ ಒಂದು ಸಂತೃಪ್ತಿ ಇರುತ್ತೆ. ಅದರ ಜೊತೆಗೆ ರುಚಿಯಾಗಿ ಮಾಡಿಕೊಟ್ಟಾಗ ಮಕ್ಕಳಿಗೂ ಸಹ ಅಮ್ಮ ಏನೋ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಮಾಡಿಕೊಟ್ರು ಅನ್ನೋದು ಇರುತ್ತೆ. ಸೊ ಈಗ ನಾನು ಎಲ್ಲವನ್ನು ಬಿಡಿಸಿ ಇಟ್ಕೋತಾ ಇದ್ದೀನಿ ಈ ರೀತಿ. ಸೊ ಇಷ್ಟು ಸಹ ಬೇಕಾಗಲ್ಲ, ಹಾಗಾಗಿ ಸ್ವಲ್ಪ ಮಾತ್ರ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಮಿಕ್ಕಂತಹ ಒಂದು ಕಾಲಿಫ್ಲವರ್ನ ನಾನು ಬೇರೆ ಯಾವುದಾದ್ರೂ ಡಿಶ್ಶಿಗೆ ಬಳಸ್ತೀನಿ. ಸೊ ಇದನ್ನು ಬ್ಲಂಚ್ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಅದರ ಜೊತೆಗೇ ಒಂದು ಕಾಲ್ ಸ್ಪೂನಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಸೊ ಅರಿಶಿನ ಎನಿವೇಸ್ ಆ್ಯಂಟಿಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ, ಮತ್ತು ಉಪ್ಪಲ್ಲಿ ಸಹ ಅದರಲ್ಲಿ ಯಾವುದೇ ಕ್ರಿಮಿ ಅಥವಾ ಹುಳು ಇದ್ದರೆ ಅದನ್ನು ತೆಗೆಯುವಂತಹ ಗುಣಗಳಿದೆ. ಸೊ ಹಾಗಾಗಿ ಎರಡನ್ನು ಹಾಕಿದ್ದೀನಿ ನಾನು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಈ ಒಂದು ಕಾಲಿಫ್ಲವರನ್ನು ಹಾಕ್ತಾ ಇದ್ದೀನಿ. ಸೊ ಇದನ್ನು ಹಾಕಿದ ಮೇಲೆ ನನಗೆ ಜ್ಞಾಪಕ ಬಂತು. ಸೊ ಇದರ ಜೊತೆಗೇ ನಾನು ಆಲೂಗೆಡ್ಡೆನೂ ಯಾಕೆ ಹಾಕಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಆಲೂಗೆಡ್ಡೆಯನ್ನು ಸಹ ಉದ್ದುದ್ದಕ್ಕೆ ನಾವು ಹೇಗೆ ಬಜ್ಜಿಗೆ ಕಟ್ ಮಾಡ್ತೀವಿ ನೋಡಿ, ಚಿಪ್ಸಿಗೆ ಬಜ್ಜಿಗೆ ಕಟ್ ಮಾಡ್ತೀವಲ್ಲ, ಅದೇ ರೀತಿ ಸ್ವಲ್ಪ ದಪ್ಪ ಇರಬೇಕು, ತುಂಬ ತೆಳ್ಳಿಗೆ ತೊಗೋಬಾರ್ದು. ಒಂದು ಬೆರಳು ಗಾತ್ರ ಅನ್ನೋ ಥರ ದಪ್ಪ ದಪ್ಪವಾಗಿ ಹೆಚ್ಚಿಬಿಟ್ಟು ನಾನು ಈ ಒಂದು ಕಾಲಿಫ್ಲವರ್ ಜೊತೆಗೆ ಅದನ್ನು ಸಹ ಬೇಯೋದಕ್ಕೆ ಇಟ್ಟೆ. ಎರಡು ಸೇರಿ ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ತುಂಬ ಮೃದು ಆಗಬಾರ್ದು ಎರಡೂ, ಯಾಕೆಂದರೆ ಎನಿವೇಸ್ ಮತ್ತೆ ಇದನ್ನು ಎಣ್ಣೆಗೆ ಹಾಕಿ ಕರಿತೀವಿ. ಸೊ ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅದು ತಯಾರಾಗುವಷ್ಟರೊಳಗೆ ನಾವು ಇದಕ್ಕೆ ಬೇಕಾಗಿರುವಂತಹ ಮೇಲ್ಗಡೆಯ ಲೇಯರನ್ನು ನಾವು ಪ್ರಿಪೇರ್ ಮಾಡೋಣ. ಸೊ ಅದಕ್ಕೆ ಬೇಕಾಗಿರೋದು 1/4 ಕಪ್ಪಷ್ಟು ಮೈದಾ, 1/4 ಕಪ್ಪಷ್ಟು ಕಾರ್ನ್ಫ್ಲವರ್, ಮತ್ತು 1 ಚಮಚದಷ್ಟು ಅಚ್ಚಕಾರದ ಪುಡಿ. ಇದು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು, ಖಾರಕ್ಕೆ ತಕ್ಕಷ್ಟು. ಮತ್ತು ಚಾಟ್ ಮಸಾಲವನ್ನು ಸಹ 1 ಚಮಚದಷ್ಟು ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿದ್ಮೇಲೆ, ಸೊ 1/2 ಚಮಚ ಹಾಕಿದ್ದೀನಿ ಇದಕ್ಕೆ ಚಾಟ್ ಮಸಾಲವನ್ನು. ಸೊ ಅದಾದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಸೊ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಮಿಕ್ಸ್ ಮಾಡಿದ್ಮೇಲೆ ತುಂಬ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ. ತುಂಬ ನೀರಾಗಿ ಮಾಡ್ಕೋಬೇಡಿ, ದಪ್ಪ ಇರಬೇಕು ಲೇಯರು.
ಸೊ ಇದಾದಮೇಲೆ ನೋಡಿ ಆಲೂಗೆಡ್ಡೆ ಮತ್ತು ಕಾಲಿಫ್ಲವರನ್ನು ನಾನು ಒಂದು ಕುದಿ ಬರೋ ಥರ ಬೇಯಿಸಿ ತೊಗೊಂಡಿದ್ದೀನಿ. ತುಂಬ ಸಾಫ್ಟ್ ಆಗಿಲ್ಲ ಇದು, ಸೊ ಅರ್ಧ ಬೆಂದಿದೆ ಅಂತ ಹೇಳ್ಬೋದು. ಸೊ ಆ ರೀತಿ ಇದ್ದಾಗ ನಾನು ತೆಗೆದುಬಿಟ್ಟಿದ್ದೀನಿ. ಅದರ ಜೊತೆಗೆ ಒಂದಷ್ಟು ಕ್ಯಾಪ್ಸಿಕಮನ್ನು ಸಹ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಅರ್ಧದಷ್ಟು ಬೆಂದಿದೆ ಈವನ್ ಆಲೂಗೆಡ್ಡೆ ಮತ್ತು ಕಾಲಿಫ್ಲವರು. ಮತ್ತು ಈ ರೀತಿ ಸ್ಕ್ವೇರ್ ಟೈಪಲ್ಲಿ ನಾನು ಆದಷ್ಟು ಹೆಚ್ಕೊಂಡಿದ್ದೀನಿ ಅಗಗ್ಲಕ್ಕೆ. ದೊಣ್ಣೆ ಮೆಣಸಿನ್ಕಾಯಿ ಅಂತಾರೆ, ದಪ್ಪ ಮೆಣಸಿನ್ಕಾಯಿ ಅಂತಾರೆ ಕ್ಯಾಪ್ಸಿಕಮ್ಮು, ಅದನ್ನು ಅಗಗ್ಲವಾಗಿ ಹೆಚ್ಕೊಂಡಿದ್ದೀನಿ. ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದರೆ, ಒಂದು ಸ್ಕ್ಯೂರನ್ನು ತಗೊಂಡು ಈ ರೀತಿ ಚುಚ್ಕೊತೀನಿ. ಕಾಲಿಫ್ಲವರ್ ಒಂದು ಮತ್ತು ಕ್ಯಾಪ್ಸಿಕಮ್ ಒಂದು ಮತ್ತು ಅದ್ರ ಮೇಲುಗಡೆ ಮತ್ತು ಒಂದು ಆಲೂಗೆಡ್ಡೆ, ಆ ರೀತಿ ಚುಚ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಆಲೂಗೆಡ್ಡೆ ಸೇರಿಸೋದಕ್ಕೆ ಇಷ್ಟ ಆಗಲ್ಲ ಅಂತಂದರೆ ಬರೀ ಕಾಲಿಫ್ಲವರ್ ಮತ್ತು ಕ್ಯಾಪ್ಸಿಕಮನ್ನು ಯೂಸ್ ಮಾಡ್ಬೋದು, ಅಥವಾ ಕ್ಯಾಪ್ಸಿಕಮನ್ನು ಬಿಟ್ಟು ಬರೀ ಕಾಲಿಫ್ಲವರ್ ಮತ್ತು ಆಲೂಗೆಡ್ಡೆಲೂ ಮಾಡ್ಬೋದು, ಅಥವಾ ಈ ಯಾವುದೇ ತರಕಾರಿ ನಿಮಗೆ ಇಷ್ಟ ಆಗದೇ ಇದ್ದರೆ ಈವನ್ ಬೇರೆ ತರಕಾರಿಯನ್ನು ಸಹ ನೀವು ಹಾಕಿ ಇದನ್ನು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮಕ್ಕಳಿಗೆ ಎಸ್ಪೆಷಲಿ ವೆಜಿಟೇಬಲ್ಸ್ ಇಷ್ಟ ಆಗಲ್ಲ ಹಾಗೆ ತಿನ್ನೋದಕ್ಕೆ, ಖಂಡಿತ ನಾನು ಈ ಯಾವುದೇ ವೆಜಿಟೇಬಲ್ಸನ್ನು ಸುಮ್ಮನೆ ಬೇಯಿಸ್ಬಿಟ್ಟು ತಗೋಪ ತಿನ್ನು ಅಂತ ಅಂದಿದ್ದರೆ ಅವ್ನು ತಿಂತಾ ಇರಲಿಲ್ಲ. ಬಟ್ ಈ ರೀತಿ ಮಾಡಿದ್ರಿಂದ ಅವನಿಗೂ ಸಹ ತುಂಬ ಖುಷಿಯಾಯಿತು, ಅಮ್ಮ ಏನೋ ಸ್ಪೆಷಲ್ ಮಾಡಿದ್ದಾಳೆ ಅಂತ ಹೇಳಿ. ಮತ್ತು ಮಕ್ಕಳಿಗೆ ಇಷ್ಟ ಆಗುವಂತಹ ಒಂದು ಶೇಪನ್ನು ಸಹ ನಾನು ಅದಕ್ಕೆ ಕೊಟ್ಟೆ. ಲೈಕ್ ಸುಮ್ಮನೆ ಮಕ್ಕಳಿಗೆ ಬೋಂಡ ಥರ ಮಾಡಿಬಿಟ್ಟು ಓಕೆ ತಗೋ ಇದೊಂಥರ ಬೋಂಡ ಅಂತ ಹೇಳಿದ್ರು, ಅವ್ರಿಗೆ ಅಷ್ಟು ಒಂಥರ ಖುಷಿ ಅನ್ನಿಸ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ನಾನು ಇದಕ್ಕೆ ಒಂದು ಸ್ಟಿಕ್ ಥರ, ಅಂದರೆ ಒಂದು ಕೈಯಲ್ಲಿ ಹಿಡ್ಕೊಂಡು ತಿನ್ನೋ ಥರ ಮಾಡಿಕೊಟ್ಟಿದ್ರಿಂದ ಅವನು ಸಹ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ ಅಂತಲೇ ಹೇಳ್ಬೋದು. ಅವನಷ್ಟೇ ಅಲ್ಲ, ನಾನು ತಿಂದಾಗ ನನಗೆ ಒಂದು ಸರ್ಪ್ರೈಸ್ ಅನ್ನೋ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಎಮ್ಮಿಯಾಗಿತ್ತು. ಈವನ್ ನನ್ನ ಹಸ್ಬೆಂಡಿಗೂ ಕೊಟ್ಟೆ ಇದನ್ನು, ಅವ್ರು ಆಫೀಸಿಂದ ಬಂದಮೇಲೆ ಅವರು ಸಹ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು, ತುಂಬ ಚೆನ್ನಾಗಿದೆ ಅಂತಂದರು. ನಂಗೆ ತುಂಬ ಖುಷಿಯಾಯಿತು, ಒಂದು ಹೊಸ ರೆಸಿಪಿಯನ್ನು ನಾನೇ ಕಂಡುಹಿಡಿದಿದ್ದು. ಸೊ ಎಲ್ಲವನ್ನು ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಸೊ ಇದಕ್ಕೆ ಮೇಯ್ನಾಗಿ ನಾನು ನನಗನ್ಸಿದ್ದು, ನೀವು ಇದು ಈ ರೀತಿ ಮಾಡಿಟ್ಕೊಂಡ್ಬಿಟ್ಟು ಅದಾದಮೇಲೆ ನೀವು ಗ್ಯಾಸ್ ಮೇಲೆ ಎಣ್ಣೆಯನ್ನು ಚೆನ್ನಾಗಿ ಕಾಯೋದಕ್ಕೆ ಇಡಿ. ಸೊ ಅಲ್ಲಿ ಪಕ್ಕದಲ್ಲಿ ಇಟ್ಕೊಂಡು ನೀವು ಬಿಡೋಕ್ಕಿಂತ ಮುಂಚೆ ಒಂದು ಸಲ ಮತ್ತೆ ಆ ಒಂದು ಮಿಶ್ರಣ ಏನಿದೆ ನಾವು ಕಲಸಿರೋದು ಅದನ್ನು ಅದ್ರ ಮೇಲೆ ಪೂರ್ತಿಯಾಗಿ ಬಿಟ್ಬಿಟ್ಟು ಅದಾದಮೇಲೆ ಎಣ್ಣೆಗೆ ತಕ್ಷಣ ಬಿಟ್ಬಿಡಿ. ಸೊ ದಟ್ ಅವಾಗ ತುಂಬ ಇಳಿಯಲ್ಲ, ಇಲ್ಲದಿದ್ದರೆ ತುಂಬ ಇಳಿದೋಗುತ್ತೆ ಮತ್ತು ಅದರಲ್ಲಿ ಒಂದು ಲೇಯರ್ ಏನೂ ಫಾರ್ಮ್ ಆಗೋಲ್ಲ. ಮತ್ತು ಅದು ನೀವು ಆ ಕಲಸಿರುವ ಮಿಶ್ರಣವನ್ನು ಸಹ ತುಂಬ ನೀರಾಗಿ ಮಾಡ್ಕೋಬೇಡಿ, ತುಂಬ ನೀರಾಗಿ ಮಾಡಿಕೊಂಡ್ರೆ ಅದು ಅಂಟೋದೇ ಇಲ್ಲ. ಅಟ್ಲೀಸ್ಟ್ ಒಂದು ಲೇಯರ್ ಬರೋ ಥರ ಅದು ಅಂಟಬೇಕು ಅಂದರೆ ಸ್ವಲ್ಪ ದಪ್ಪ ಇರಬೇಕು ನೀವು ಮಾಡ್ಕೊಂಡಿರುವಂತಹ ಮಿಶ್ರಣ. ಸೊ ಫೈನಲಿ ನಮ್ಮ ಆಲೂ ಗೋಬಿ ಕ್ಯಾಪ್ಸಿ ಸ್ಟಿಕ್ಕು ರೆಡಿಯಾಗಿದೆ. ತುಂಬಾ ರುಚಿಕರ, ತುಂಬಾ ಸಿಂಪಲ್, ತುಂಬಾ ಈಸಿ, ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ, ಓಕೆನಾ? ನನಗೆ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಈ ಒಂದು ಇನ್ವೆನ್ಷನ್ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರುಚಿಕರವಾದ ರೆಸಿಪಿ ಜೊತೆ ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ವಿದಾಯ. ಬಾಯ್.